ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮ್ಗೆ ಐದು ಸಾವಿರದಿಂದ ನಲವತ್ತು ಲಕ್ಷ ರೂಪಾಯಿ ವರ್ಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತಿದ್ದೀನಿ ಅಪ್ಲಿಕೇಶನ್ ಅಲ್ಲಿ ಬಡ್ಡಿ ಇಲ್ದಂಗೂ ಸಾಲ ಅನ್ನೋದು ಪಡ್ಕೋಬಹುದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ಸೊ ಎಂಡ್ವರ್ಗು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಐಕನ್ ಪ್ರೆಸ್ ಮಾಡಿ ಹಾಲ್ ಪ್ರೆಸ್ ಮಾಡಿದ್ರೆ ನಾ ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ಒಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಲೆಟ್ ಸ್ಟಾರ್ಟ್ ವಿತ್ ಯುವರ್ ಫೋನ್ ನಂಬರ್ ಅಂತ ಬರ್ತಿದೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಒಂದು ಓ ಅನ್ನೋದು ಜನರೇಟ್ ಆಗುತ್ತೆ ಅದನ್ನ ನೀವು ಎಂಟರ್ ಅನ್ನೋದು ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಅನ್ನೋದಾದ್ರೆ ಓಪನ್ ಆಗುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಎಂ ಪಿನ್ ಕನ್ಫರ್ಮ್ ಎಂ ಪಿನ್ ಅಂತ ಕಾಣಿಸ್ತದೆ ನೋಡ್ಕೋಬಹುದು ನಾನು ಎಂ ಪಿನ್ ಅನ್ನೋದು ಸೆಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎಂ ಪಿನ್ ನ ಸೆಟ್ ಮಾಡ್ಬಿಟ್ಟು ಇಲ್ಲಿ ಕನ್ಫರ್ಮ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೊಟ್ಟು ಲಾಗಿನ್ ಅನ್ನೋದು ಅನ್ನೋದು ಈ ತರ ಕಾಣಿಸುತ್ತೆ ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಬರುತ್ತೆ ಅದನ್ನ ಸ್ಕಿಪ್ ಅಂತ ಕೊಟ್ಬಿಡಿ ನಿಮ್ಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗ್ ಎಲ್ಲಿ ಸಾಲ ತಗೋಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ ಇಲ್ಲಿ ನಿಮ್ಗೆ ಕೆಳಗಡೆ ಕಾಣಿಸ್ತಿದೆ ನೋಡ್ಕೋಬಹುದು ನಿಮಗೆ ಈ ತರ ಎಲ್ಲ ಕಾಣಿಸ್ತಿದೆ ಇದರಲ್ಲಿ ಪರ್ಚೇಸ್ ಸಮೇತ ಮಾಡ್ಕೋಬಹುದು ಬಟ್ ಇಲ್ದಂಗೆ ನಿಮಗೆ ಸಾಲ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡ್ಕೋಬಹುದು ಈ ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಲೋನ್ಸ್ ಫಾರ್ ಪರ್ಸನಲ್ ನೀಡ್ಸ್ ನೀಡ್ಸ್ ಮತ್ತೆ ಇಲ್ಲಿ ಲೋನ್ಸ್ ಫಾರ್ ಪ್ರೊಫೆಷನಲ್ಸ್ ಲೋನ್ ಫಾರ್ ಎಂ ಎಸ್ ಸಿ ಎಂ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ನಿಮಗೆ ಗೋಲ್ಡ್ ಲೋನ್ ಹೋಮ್ ಲೋನು ಕಾರ್ ಲೋನ್ ಟೂ ವೀಲರ್ ಲೋನು ಎಲ್ಲ ತರಹದ ಲೋನ್ಸ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಪ್ರೊವೈಡ್ ಅನ್ನೋದು ಮಾಡ್ತಾರೆ ಇಲ್ಲಿ ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಇಷ್ಟು ಲೋನ್ಸ್ ಅನ್ನೋದಾದ್ರೆ ನಿಮಗೆ ಕೊಡ್ತಾರೆ ಟ್ರಾಕ್ಟರ್ ಲೋನ್ ಆಗಿರ್ಬೋದು ಅಗ್ರಿಕಲ್ಚರ್ ಏನಾದ್ರು ಲೋನ್ ಆಗಿರ್ಬೋದು ನಿಮ್ ಕಡೆ ಏನಾದ್ರು ಮ್ಯೂಚುವಲ್ ಫಂಡ್ಸ್ ಇದ್ರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಯೂಸ್ಡ್ ಕಾರ್ ಲೋನ್ಸ್ ಮತ್ತೆ ಇಲ್ಲಿ ನೋಡ್ಕೋಬಹುದು ತುಂಬಾ ಅನ್ನೋದು ಲೋನ್ ಪ್ರೊವೈಡ್ ಮಾಡ್ತಾರೆ ನಿಮಗೆ ಪರ್ಸನಲ್ ಲೋನ್ ಬೇಕು ಅಂತಂದ್ರೆ ಇಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ ಟು ನಿಮ್ಗೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ವರ್ಗೂ ನನಗೆ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ ನೀವು ಲೈವ್ ಆಗಿ ನೋಡ್ಕೋಬಹುದು ಐವತ್ತು ಸಾವಿರ ರೂಪಾಯಿ ಸಾಲ ಅನ್ನೋದು ಪಡ್ಕೋಬಹುದು ಈ ಅಪ್ಲಿಕೇಶನ್ ಮುಖಾಂತರ ಮೂವತ್ತು ತಿಂಗಳಿಂದ ನಲವತ್ತೆರಡು ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಟರ್ಮ್ ನೋಡೋದಾದ್ರೆ ನಿಮಗೆ ಈ ಕಾಣಿಸ್ತದೆ ಜಸ್ಟ್ ಇವಾಗ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಅಕೌಂಟ್ಗೆ ಬ್ಯಾಲೆನ್ಸ್ ಅನ್ನೋದಾದ್ರೆ ಬರುತ್ತೆ ಇಲ್ಲಿ ನೋಡ್ಕೋಬಹುದು ಲೋನ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೋಬಹುದು ಅಕಸ್ಮಾತ್ ನನ್ಗೆ ಏನಾದ್ರೂ ಮೂವತ್ತು ತಿಂಗಳು ಬೇಕು ಲೋನ್ ಅನ್ನೋದಾದ್ರೆ ಇಲ್ಲಿ ಮೂವತ್ತು ತಿಂಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೂವತ್ತು ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಟರ್ಮ್ ಅನ್ನೋದು ಕಮ್ಮಿ ಆಗುತ್ತೆ ಇಲ್ಲಿ ನೋಡ್ಕೋಬಹುದು ಸೊ ನಲವತ್ತೆರಡು ತಿಂಗಳು ಅಂತಂದ್ರೆ ನಿಮಗೆ ಟರ್ಮ್ ಅನ್ನೋದು ಜಾಸ್ತಿ ಅನ್ನೋದು ತೋರಿಸ್ತಿರುತ್ತೆ ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ನೀವು ಎಷ್ಟು ತಿಂಗಳು ತಗೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಈ ತರ ಇರುತ್ತೆ ಚಾರ್ಜಸ್ ಎಲ್ಲ ಇದು ಓಕೆ ಆಯ್ತು ಅಂತಂದ್ರೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ಸಾಲ ಅನ್ನೋದು ಪಡ್ಕೋಬಹುದು ಫ್ರೆಂಡ್ಸ್ ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ಒಂದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವರ್ಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ಜಾಸ್ತಿ ಜನಕ್ಕೆ ಇದೆ ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಕ್ತಿರೋದು ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಬಡ್ಡಿ ಇಲ್ದಂಗೆ ಯಾವ ತರ ಸಾಲ ಪಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೋಬಹುದು ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸೊ ಕಾರ್ಡ್ ಅನ್ನೋದಾದ್ರೆ ಕೊಡ್ತಾರೆ ಇ ಎಂ ಐ ಕಾರ್ಡ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಾರೆ ನನಗೆ ಆಲ್ರೆಡಿ ಕೊಟ್ಟಿದ್ದಾರೆ ನೋಡ್ಕೋಬಹುದು ಅದಕ್ಕೆ ಐವತ್ತೊಂಬತ್ತು ಸಾವಿರ ರೂಪಾಯಿ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ ಇದನ್ನು ನೋಡ್ಕೋಬಹುದು ನೀವು ಲೈವ್ ಆಗಿ ನೋಡ್ಕೋಬಹುದು ಸೊ ಈ ಅಪ್ಲಿಕೇಶನ್ ಮುಖಾಂತರ ನನಗೆ ಪ್ರೀ ಅಪ್ರೂವ್ಡ್ ಅನ್ನೋದು ಆಗುತ್ತೆ ಎಲ್ರಿಗೂ ಆಗುತ್ತೆ ಸೊ ಇದನ್ನ ಫಸ್ಟ್ ನೀವು ಆಫ್ಲೈನ್ ಅಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಹಾನ್ಲೈನ್ ಅಲ್ಲಿ ಯೂಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ರೇಟ್ ಎಲ್ಲ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಅಲ್ಲಿ ಇಪ್ಪತ್ತು ಸಾವಿರದಿಂದ ನಲ್ವತ್ತು ಲಕ್ಷ ರೂಪಾಯಿ ವರ್ಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ರೀಪೇಮೆಂಟ್ ಟೆನ್ಯೂರ್ ನೋಡೋದಾದ್ರೆ ಆರು ತಿಂಗಳಿಂದ ತೊಂಬತ್ತಾರು ತಿಂಗಳೂರ್ ಅನ್ನೋದಾದ್ರೆ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ಎರಡು ಪರ್ಸೆಂಟ್ ವರ್ಗ ಅನ್ನೋದಾದ್ರೆ ಇರುತ್ತೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಅಲ್ಲಿ ಒಂದು ಲಕ್ಷ ನೀವು ಏನಾದ್ರು ಸಾಲ ತಗೊಂತಿದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಎರಡು ಪರ್ಸೆಂಟ್ ಅನ್ನೋದು ಇರುತ್ತೆ ಹನ್ನೆರಡು ತಿಂಗಳು ನೀವು ಎಂಟು ಸಾವಿರದ ರೂಪಾಯಿ ತರ ಕಟ್ಕೊಂಡು ಹೋಗಬೇಕಾಗುತ್ತೆ ಇಂಟ್ರೆಸ್ಟ್ ರೇಟು ಡಿಪೆಂಡ್ ಆಗುತ್ತೆ ನೀವು ತಗೊಳ್ಳೋ ಟೆನ್ಯೂರ್ ಮೇಲೆ ಡಿಪೆಂಡ್ ಆಗುತ್ತೆ ಮೂರು ಪರ್ಸೆಂಟ್ ಫೀಸ್ ಅನ್ನೋದು ಚಾರ್ಜ್ ಮಾಡ್ತಾರೆ ಅಂದ್ರೆ ಲಕ್ಷಕ್ಕೆ ಮೂರು ಸಾವಿರ ರೂಪಾಯಿ ಅನ್ನೋದು ಕಟ್ ಆಗುತ್ತೆ ನಿಮಗೆ ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿ ಕಟ್ ಆಗಿಬಿಟ್ಟು ಬರುತ್ತಲ್ಲ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಒಂದು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಆರ್ ಬಿಐನ್ ಬಿ ಅಪ್ರೂವ್ ಆಗಿದೆ ಯಾವುದೇ ತರ ತೊಂದರೆ ಇರೋದಿಲ್ಲ ಅಪ್ಲಿಕೇಶನ್ ಲಿಂಕ್ ನಾನು ಅಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಫೋರ್ ಪಾಯಿಂಟ್ ಏಟ್ ರೇಟಿಂಗ್ಸ್ ಇದೆ ಹಂಡ್ರೆಡ್ ಮಿಲಿಯನ್ ಪ್ಲಸ್ ಡಾ ಅಪ್ಲಿಕೇಶನ್ ನಿಮ್ಗೆ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ ಬಜಾಜ್ ಫಿನ್ಸರ್ ಲೋನ್ ಯು ಅಂಡ್ ಎಫ್ ಡಿ ಅಂತ ಸರ್ಚ್ ಮಾಡಿದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಅನ್ನೋದು ಸಿಗುತ್ತೆ ಸೊ ಗೈಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಈ ಅಪ್ಲಿಕೇಶನ್ ನಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಸಾಲ ಅನ್ನೋದು ಪಡ್ಕೋಬಹುದು ಗೈಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್